नमस्ते चिल्ड्रन नानु कन्नड टीचर श्वेता हेगिद्दीरा अनिरीक्षितवागि शाले रजे नीवेल्लरू मनेयल्लि रजेयन्न एंजॉय माड्ता सुरक्षितवागिद्दीरि अंत अंदुकोंडिदीनि ओके मक्कळे निमगेल्लरू गोत्तिरो हागे नम्म पाठ्यक्रमक्के संबंधपट्टंत नावु ओटिआर्गळन्न कळिसिदीवि इवत्तिन वीडियो तरगतियल्लि नानु अदक्के संबंधपट्टंत वर्कशीट्गळन्नु सह रेडि माडिदीनि अदक्के हेगे माडबेकु अंत नानिमगे हेळ्कोड्तीनि मोदले ओटिआर नानु कन्नड वर्णमाले बग्गे निमगे कळिसिदे अदक्के संबंधपट्टंत वर्कशीट इदे ಇದರಲ್ಲಿ ಈ ಕೆಳಗಿನ ಸ್ಥಳಗಳಲ್ಲಿ ಸೂಕ್ತ ಅಕ್ಷರಗಳನ್ನ ಬರೆಯಿರಿ ಅಂತ ಇದೆ ಇಲ್ಲಿ ನಾನು ಕನ್ನಡ ವರ್ಣಮಾಲೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಅಕ್ಷರಗಳನ್ನ ಬರೆದಿದ್ದೀನಿ ಇನ್ನು ಕೆಲವೊಂದಿಷ್ಟು ಖಾಲಿ ಸ್ಥಳಗಳನ್ನ ಬಿಟ್ಟಿದ್ದೀನಿ ಬಿಟ್ಟಿರುವಂತ ಅಕ್ಷರಗಳನ್ನು ನೀವು ಇದರಲ್ಲಿ ಬರೆದು ಈ ಕನ್ನಡ ವರ್ಣಮಾಲೆಯನ್ನ ಪೂರ್ಣಗೊಳಿಸಬೇಕು ನಂತರ ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತ ಉತ್ತರಗಳನ್ನ ಆರಿಸಿ ಬರೆಯಿರಿ ಅಂತ ಇದೆ ಇಲ್ಲಿ ಕನ್ನಡ ವರ್ಣಮಾಲೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳಿದ್ದೀನಿ ಪ್ರತಿಯೊಂದು ಪ್ರಶ್ನೆಗೂ ಮೂರು ಉತ್ತರಗಳನ್ನು ಕೊಡಲಾಗಿದೆ ನೀವು ಸೂಕ್ತವಾಗಿರುವ ಉತ್ತರವನ್ನು ಆರಿಸಿ ಇಲ್ಲಿ ಬರೆಯಬೇಕು ಉದಾಹರಣೆಗೆ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ ಅಂತ ಇದೆ ನಿಮಗೆಲ್ಲರಿಗೂ ಗೊತ್ತು ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಅಂತಂದು ಅದರಲ್ಲಿ ಮೊದಲನೇ ಉತ್ತರ 39 ಎರಡನೇದು 49 ಮೂರನೇದು 50 ಅಂತ ಇದೆ ಅದು ಸರಿಯಾದ ಉತ್ತರ 49 ಅದನ್ನು ನೀವು ಇಲ್ಲಿ ಬರೆಯಬೇಕು ಅದೇ ರೀತಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆಯಬೇಕು ನಂತರ ಈ ಕೆಳಗಿನ ವೃತ್ತದಲ್ಲಿರುವ ಅಕ್ಷರಗಳನ್ನು ಆರಿಸಿ ಕೆಳಗಿನವುಗಳನ್ನು ಬರೆಯಿರಿ ಅಂತ ಇದೆ ಇಲ್ಲಿ ಒಂದು ವೃತ್ತ ಇದೆ ಆ ವೃತ್ತದ ಒಳಗಡೆ ಕನ್ನಡ ವರ್ಣಮಾಲೆಯಲ್ಲಿ ಬರತಕ್ಕಂತ ಸ್ವರಗಳು ವ್ಯಂಜನಗಳು ಮತ್ತೆ ಯೋಗವಾಕ್ಯಗಳನ್ನು ಕೊಟ್ಟಿದ್ದೀನಿ ಇಲ್ಲಿ ಕೆಳಗಡೆ ಸ್ವರಗಳು ವ್ಯಂಜನಗಳು ಮತ್ತೆ ಯೋಗವಾಕ್ಯಗಳು ಅಂತಂದು ಬರೆದಿದ್ದೀನಿ ಇದರಲ್ಲಿ ಸ್ವರಗಳನ್ನು ಆರಿಸಿ ಇಲ್ಲಿ ಬರೆಯಬೇಕು ವ್ಯಂಜನಗಳನ್ನು ಆರಿಸಿ ಇಲ್ಲಿ ಬರೆದು ಮತ್ತೆ ಯೋಗವಾಕ್ಯಗಳನ್ನು ಆರಿಸಿ ಇಲ್ಲಿ ಬರೆಯಬೇಕು ಇದು ಮೊದಲನೇ ಓಟಾರಿ ಸಂಬಂಧಪಟ್ಟಂತ ವಕ್ಷಿ ಇದು ಎರಡನೇ ಓಟಾರಿ ಸಂಬಂಧಪಟ್ಟಂತ ವಕ್ಷಿ ನಿಮಗೆಲ್ಲರಿಗೂ ಗೊತ್ತು ನಾನು ಎರಡನೇ ಓಟಾರಿಯಲ್ಲಿ ಬಣ್ಣದ ಹಕ್ಕಿ ಎಂಬ ಪದವನ್ನ ಬಳಸಿದ್ದೆ ಅದರ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಪ್ರಶ್ನೆಗಳು ಇದ್ದವೆ ಮೊದಲನೇ ಪ್ರಶ್ನೆ ಮಗು ಯಾವ ಹಕ್ಕಿಯನ್ನ ಕರೆಯುತ್ತಿದೆ ಅಂತ ಕೇಳಿದ್ದಾರೆ ಅದಕ್ಕೆ ಆನ್ಸರ್ ಮಗು ಬಣ್ಣದ ಹಕ್ಕಿಯನ್ನ ಕರೆಯುತ್ತಿದೆ ಎಂಬ ಆನ್ಸರ್ ನೀವು ಇಲ್ಲಿ ಬರೆಯಬೇಕು ಅದೇ ರೀತಿ ಈ ಕೆಳಗಿನ ಪ್ರಶ್ನೆಗಳನ್ನ ಓದ್ಬಿಟ್ಟು ಆ ಉತ್ತರಗಳನ್ನ ದುಂಡಾಗಿ ಇಲ್ಲಿ ಬರೆಯಬೇಕು ನೆಕ್ಸ್ಟ್ ಈ ಕೆಳಗಿನ ಬಿಟ್ಟ ಸ್ಥಳಗಳನ್ನು ಸರಿಯಾದ ಪದಗಳಿಂದ ಬರೆಯಿರಿ ಅಂತ ಇದೆ ಇಲ್ಲಿ ಕೆಲವೊಂದಿಷ್ಟು ಬಿಟ್ಟ ಸ್ಥಳನ ಕೇಳಿದ್ದಾರೆ ಮತ್ತೆ ಬ್ರಾಕೆಟ್ ಅಲ್ಲಿ ಮೇಲ್ಗಡೆ ಉತ್ತರಗಳನ್ನು ಸಹ ನೀಡಲಾಗಿದೆ ನೀವು ಈ ಬಿಟ್ಟ ಸ್ಥಳವನ್ನು ಓದಿ ಸರಿಯಾದ ಪದವನ್ನು ಆರಿಸಿ ಇಲ್ಲಿ ಬರೀಬೇಕು ನೆಕ್ಸ್ಟ್ ಈ ಕೆಳಗಿನ ಪದಗಳಿಗೆ ಬಹುವಚನ ರೂಪಗಳನ್ನು ಬರೆಯಿರಿ ಅಂತ ಇದೆ ಇದು ವ್ಯಾಕರಣಾಂಶ ಕನ್ನಡ ವ್ಯಾಕರಣಾಂಶದಲ್ಲಿ ಏಕವಚನ ಮತ್ತೆ ಬಹುವಚನ ಎಂಬ ಪದಗಳು ಬರ್ತವೆ ಏಕವಚನ ಅಂದ್ರೆ ಒಂದೇ ಇರೋದನ್ನ ಸೂಚಿಸುವುದಕ್ಕೆ ನಾವು ಏಕವಚನ ಅಂತ ಹೇಳಿ ಕರಿತೀವಿ ಒಂದಕ್ಕಿಂತ ಜಾಸ್ತಿ ಇರೋದನ್ನ ಸೂಚಿಸುವುದಕ್ಕೆ ನಾವು ಬಹುವಚನ ಅಂತ ಹೇಳಿ ಕರಿತೀವಿ ಇಲ್ಲಿ ಉದಾಹರಣೆಗೆ ಮರ ಅಂತ ಇದೆ ಇಲ್ಲಿ ಒಂದೇ ಮರ ಇದೆ ಅದಕ್ಕೆ ನಾವು ಮರ ಅಂತೀವಿ ಏಕವಚನದಲ್ಲಿ ಒಂದಕ್ಕಿಂತ ಜಾಸ್ತಿ ಇರೋದನ್ನ ನಾವು ಬಹುವಚನ ಅಂತ ಕರಿತೀವಿ ಇಲ್ಲಿ ಮರಗಳು ಅಂತ ಇದೆ ಎಷ್ಟು ಮರಗಳಿದಾವೆ ಇಲ್ಲಿ ಒಂದೋ ಎರಡೋ ಮೂರೋ ನಾಲ್ಕು ನಾಲ್ಕು ಮರಗಳು ಇರೋದಕ್ಕೆ ನಾವು ಇದನ್ನ ಬಹುವಚನ ರೂಪದಲ್ಲಿ ಮರಗಳು ಅಂತ ಹೇಳಿ ಕರಿತೀವಿ ಒಂದೇ ಇರೋದಕ್ಕೆ ಏಕವಚನ ಅಂತ ಹೇಳಿ ಕರಿತೀವಿ ಒಂದಕ್ಕಿಂತ ಜಾಸ್ತಿ ಇರೋದನ್ನು ಸೂಚಿಸುವುದಕ್ಕೆ ನಾವು ಬಹುವಚನ ಅಂತ ಹೇಳಿ ಕರಿತೀವಿ ಅದೇ ರೀತಿಯಲ್ಲಿ ಕೆಳಗಡೆ ಶಬ್ದಗಳನ್ನು ಕೊಟ್ಟಿದ್ದಾರೆ ಅವುಗಳ ಬಹುವಚನ ರೂಪಗಳನ್ನು ಇಲ್ಲಿ ಬರೆಯಬೇಕು ನಂತರ ಈ ಕೆಳಗಿನ ಚಿತ್ರಕ್ಕೆ ಸೂಕ್ತವಾದ ಬಣ್ಣವನ್ನು ತುಂಬಿರಿ ಅಂತ ಇದೆ ಇಲ್ಲಿ ಒಂದು ಪಕ್ಷಿಯ ಚಿತ್ರವನ್ನು ಕೊಟ್ಟಿದ್ದಾರೆ ಆ ಪಕ್ಷಿಯ ಸಂಬಂಧಪಟ್ಟಂತ ಬಣ್ಣವನ್ನು ನೀವಿಲ್ಲಿ ತುಂಬಬೇಕು ಓಕೆ ಮಕ್ಕಳೇ ಇದು ಮೂರನೇ ಓಟಾರಿ ಸಂಬಂಧಪಟ್ಟಂತ ವರ್ಕ್ಶೀಟ್ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ನಾನು ಮೂರನೇ ಓಟಿಯಾರಲ್ಲಿ ಅನಾಲೋಕನ ಗದ್ದೆ ಎಂಬ ಒಂದು ಸಣ್ಣ ರೂಪದ ಕಥೆಯನ್ನು ಕೊಟ್ಟಿದ್ದೆ ಅದಕ್ಕೆ ಸಂಬಂಧಪಟ್ಟಂತ ವರ್ಕ್ಶೀಟ್ ಇದೆ ಇದರಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳಲಾಗಿದೆ ಮೊದಲನೇ ಪ್ರಶ್ನೆ ಇರುವೆಗೆ ಸಹಾಯ ಮಾಡಿದವರು ಯಾರು ಆ ಕಥೆಯಲ್ಲಿದೆ ಉತ್ತರ ಇರುವೆಗೆ ಸಹಾಯ ಮಾಡಿದವರು ಯಾರು ಪಾರಿವಾಳ ಅದೇ ರೀತಿ ಈ ಕೆಳಗಿನ ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ದುಂಡಾಗಿ ಬರೀಬೇಕು ನಂತರ ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿ ತಪ್ಪುಗಳನ್ನು ಗುರುತಿಸಿ ಬರೆಯಿರಿ ಅಂತ ಇದೆ ಅಂದ್ರೆ ಇಲ್ಲಿ ಆ ಕಥೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ವಾಕ್ಯಗಳನ್ನು ಇಲ್ಲಿ ಕೊಡಲಾಗಿದೆ ಆ ವಾಕ್ಯಗಳು ಸರಿ ತಪ್ಪು ಅನ್ನೋದನ್ನು ನೀವು ಗುರುತಿಸಿ ಇಲ್ಲಿ ಬ್ರಾಕೆಟ್ ಅಲ್ಲಿ ಬರೀಬೇಕು ಮೊದಲನೇದು ಪಾರಿವಾಳವು ನೆಲದ ಮೇಲೆ ಕುಳಿತಿತ್ತು ಅಂತ ಇದೆ ನಿಮಗೆಲ್ಲರಿಗೂ ಗೊತ್ತು ಪಾರಿವಾಳ ನೆಲದ ಮೇಲೆ ಕುಳಿತಿರಲಿಲ್ಲ ಅದು ಮರದ ಮೇಲೆ ಕುಳಿತಿತ್ತು ಹಾಗಾದ್ರೆ ಈ ಒಂದು ವಾಕ್ಯ ತಪ್ಪಾಗಿದೆ ಅದಕ್ಕೆ ನೀವೇನ್ ಬರಿಬೇಕು ಇಲ್ಲಿ ತಪ್ಪು ಅಂತ ಹೇಳಿ ಬರಿಬೇಕು ಅದೇ ರೀತಿ ಈ ಕೆಳಗಿರುವಂತಹ ವಾಕ್ಯಗಳನ್ನು ಓದಿ ಅವು ಸರಿ ತಪ್ಪು ಅನ್ನೋದನ್ನ ಇಲ್ಲಿ ಬರಿಬೇಕು ನಂತರ ಕೆಳಗಿನ
ಶಬ್ದಗಳಲ್ಲಿ ಬಿಟ್ಟಿರುವ ಅಕ್ಷರಗಳನ್ನು ಆರಿಸಿ ಬರೆಯಿರಿ ಅಂತ ಇದೆ. ಇಲ್ಲಿ ಕೆಳಗಡೆ ಅಪೂರ್ಣವಾಗಿರುವ ಶಬ್ದಗಳನ್ನು ಕೊಟ್ಟಿದ್ದಾರೆ, ಇಲ್ಲಿ ಬ್ರಾಕೆಟ್ ಅಲ್ಲಿ ಕೆಲವೊಂದಿಷ್ಟು ಅಕ್ಷರಗಳನ್ನು ಕೊಟ್ಟಿದ್ದಾರೆ. ಈ ಅಕ್ಷರಗಳಲ್ಲಿ ಸೂಕ್ತವಾಗಿರುವ ಅಕ್ಷರವನ್ನು ಆರಿಸಿ ಬರೆದಿಲ್ಲಿ ಈ ಶಬ್ದವನ್ನ ಪೂರ್ಣಗೊಳಿಸಬೇಕು. ಉದಾಹರಣೆಗೆ ಬ್ರಾಕೆಟ್ ಅಲ್ಲಿ ಮ ಅಂತ ಇದೆ, ಇಲ್ಲಿ ಇ ಡ್ಯಾಶ್ ವೆ ಅಂತ ಇದೆ, ಇಲ್ಲಿ ಬ್ರಾಕೆಟ್ ಅಲ್ಲಿ ಮ ರುಗು ಅಂತ ಇದೆ. ಇದರಲ್ಲಿ ಸೂಕ್ತವಾಗಿರುವ ಅಕ್ಷರವನ್ನ ಆರಿಸಿ ಬರೆದು ನಾವು ಇದನ್ನ ಪೂರ್ಣವಾಗಿರುವಂತ ಶಬ್ದವನ್ನಾಗಿ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಮ ಅಂತ ಹಾಕಿದ್ರೆ ಏನಾಗುತ್ತೆ, ಈ ಮ ವೆ ಅಂತ ಆಗುತ್ತೆ, ಇದು ಸರಿಯಾದ ಅರ್ಥವನ್ನ ಕೊಡಂಗಿಲ್ಲ. ನೆಕ್ಸ್ಟ್ ಗು ಹಾಕಿದ್ರೆ ಏನಾಗುತ್ತೆ, ಈ ಗು ವೆ ಆಗುತ್ತೆ, ಇದು ಸಹ ಸರಿಯಾದ ಅರ್ಥವನ್ನ ಕೊಡಂಗಿಲ್ಲ. ಆದ್ರೆ ರು ಹಾಕಿದ್ರೆ ಏನಾಗುತ್ತೆ, ಇದು ಈ ರು ವೆ ಆಗುತ್ತೆ. ಈಗ ಅವರು ಸರಿಯಾದ ಅರ್ಥವನ್ನ ಕೊಡುವಂತ ಶಬ್ದ ಇದಾಯಿತು. ಅದೇ ರೀತಿ ನೀವು ಈ ಕೆಳಗೆ ಇರುವಂತಹ ಅಪೂರ್ಣವಾಗಿರುವ ಶಬ್ದಗಳನ್ನ ಈ ಅಕ್ಷರಗಳನ್ನ ಬಳಸಿ ಪೂರ್ಣಗೊಳಿಸಬೇಕು. ನಂತರ ಈ ಕೆಳಗಿನ ಚಿತ್ರಗಳ ಹೆಸರುಗಳನ್ನ ಗುರುತಿಸಿ ಬರೆಯಿರಿ ಅಂತ ಇದೆ. ಇಲ್ಲಿ ಕೆಳಗಡೆ ಆ ಕಥೆಗೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಚಿತ್ರಗಳನ್ನು ಕೊಟ್ಟಿದ್ದಾರೆ, ಆ ಚಿತ್ರಗಳ ಹೆಸರನ್ನು ಗುರುತಿಸಿ ನೀವೇನ್ ಮಾಡಬೇಕು, ಇಲ್ಲಿ ಬರಿಬೇಕು. ಓಕೆ ಮಕ್ಕಳು, ಇದು ನಾಲ್ಕನೇ ಓಟೆಗೆ ಸಂಬಂಧಪಟ್ಟಂತ ಪಕ್ಷಿ. ನಿಮ್ಗೆಲ್ರಿಗೂ ಗೊತ್ತು, ನಾನು ಹತ್ತನೇ ಓಟೆ ಆರಲ್ಲಿ ಊರಿಗೊಬ್ಬ ರಾಜನಂತೆ ಎಂಬ ಪದವನ್ನು ಬಳಸಿದೆ, ಅದಕ್ಕೆ ಸಂಬಂಧಪಟ್ಟಂತ ಪಕ್ಷಿ ಇದೆ. ಇಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ಇಲ್ಲಿ ಆ ಪದ್ಯಕ್ಕೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳಲಾಗಿದೆ, ನೀವು ಇವುಗಳನ್ನ ಓದ್ಬಿಟ್ಟು ಉತ್ತರಗಳನ್ನ ಗುಂಡಾಗಿ ಇಲ್ಲಿ ಬರೀಬೇಕು. ನಂತರ ಕೊಟ್ಟ ಸಾಲುಗಳನ್ನ ಓದಿ ಖಾಲಿ ಬಿಟ್ಟ ಸ್ಥಳಕ್ಕೆ ಸರಿಯಾದ ಪದವನ್ನ ಬರೆಯಿರಿ ಅಂತ ಇದೆ. ಇಲ್ಲಿ ಬಿಟ್ಟ ಸ್ಥಳನ ಕೇಳಿದ್ದಾರೆ, ಮತ್ತೆ ಮೇಲ್ಗಡೆ ಬ್ರಾಕೆಟ್ ಅಲ್ಲಿ ಉತ್ತರಗಳನ್ನು ಸಹ ಕೊಡಲಾಗಿದೆ. ನೀವು ಇದಕ್ಕೆ ಸೂಕ್ತವಾಗಿರುವಂತಹ ಉತ್ತರಗಳನ್ನು ಆರಿಸಿ ಇಲ್ಲಿ ಬಿಟ್ಟ ಸ್ಥಳಗಳನ್ನ ತುಂಬಬೇಕು. ನಂತರ ಅಪೂರ್ಣವಾಗಿರುವ ಶಬ್ದಗಳನ್ನು ಕೆಳಗಿನ ಒತ್ತಕ್ಷರನ್ನ ಬಳಸಿ ಸರಿಪಡಿಸಿ ಬರೆಯಿರಿ ಅಂತ ಇದೆ. ಇಲ್ಲಿ ಒಂದು ವೃತ್ತದಲ್ಲಿ ಕೆಲವೊಂದಿಷ್ಟು ಒತ್ತಕ್ಷರಗಳ ಒತ್ತುಗಳನ್ನು ಕೊಡಲಾಗಿದೆ, ಕೆಳಗಡೆ ಕೆಲವೊಂದಿಷ್ಟು ಶಬ್ದಗಳನ್ನು ಕೊಡಲಾಗಿದೆ, ಈ ಶಬ್ದಗಳಲ್ಲಿ ಕೆಲವೊಂದಿಷ್ಟು ಒತ್ತುಗಳನ್ನು ಆರಿಸಲಾಗಿದೆ, ಇವು ಅಪೂರ್ಣವಾಗಿದ್ದಾವೆ. ಈ ವೃತ್ತದಲ್ಲಿರುವಂತಹ ಒತ್ತುಗಳನ್ನು ಆರಿಸಿ ನೀವು ಇದನ್ನ ಪೂರ್ಣಗೊಳಿಸಬೇಕು, ಈ ಕೆಳಗಿನ ಶಬ್ದಗಳನ್ನ ಪೂರ್ಣಗೊಳಿಸಬೇಕು. ಉದಾಹರಣೆಗೆ ಫಸ್ಟ್ ಒನ್ ಮಂತ್ರಿ ಅಂತ ಇದೆ, ಸಾರಿ ಮಂತ್ರಿ ಅಂತ ಇದೆ. ಇಲ್ಲಿ ಒತ್ತುಗಳಿದ್ದಾವೆ, ಯಾವ ಒತ್ತುಗಳಿದ್ದಾವೆ, ಬ ಒತ್ತು, ರ ಒತ್ತು, ಆಮೇಲೆ ಟ ಒತ್ತು, ನ ಒತ್ತು, ಯ ಒತ್ತು, ತ ಒತ್ತು, ರ ಒತ್ತು ಇದಾವೆ. ಇಲ್ಲಿ ಮಂತಿ ಅಂತ ಇದೆ ಫಸ್ಟ್ ಒಂದು, ನಾನು ಇವಾಗ ರ ಒತ್ತನ್ನ ಬಳಸ್ತೀನಿ, ರ ಒತ್ತನ್ನ ಬಳಸಿದ್ರೆ ಏನಾಗುತ್ತೆ, ಮಂತ್ರಿ ಆಗುತ್ತೆ. ಹೀಗೆ ಕೆಲವೊಂದಿಷ್ಟು ಶಬ್ದಗಳಿದ್ದಾವೆ, ಅವುಗಳಲ್ಲಿ ಒತ್ತುಗಳು ಇಲ್ಲ, ಈ ಒತ್ತುಗಳನ್ನ ಬಳಸಿ ಇವುಗಳನ್ನು ನೀವು ಪೂರ್ಣಗೊಳಿಸಬೇಕು. ನಂತರ ಈ ಕೆಳಗಿನ ಪದಗಳನ್ನ ಎರಡೆರಡು ಸಾರಿ ನಕಲು ಮಾಡಿ ಬರೆಯಿರಿ ಅಂತ ಇದೆ. ಇಲ್ಲಿ ಕೆಲವೊಂದಿಷ್ಟು ಶಬ್ದಗಳನ್ನ ಕೊಟ್ಟಿದ್ದಾರೆ, ನಿಮ್ಗೆ ಎಲ್ರಿಗೂ ಗೊತ್ತು ಕಾಫಿ ರೈಟಿಂಗ್ ಅನ್ನೋದು, ಆ ತರ ಈ ಶಬ್ದಗಳನ್ನ ನೀವು ಎರಡೆರಡು ಸಾರಿ ನಕಲು ಮಾಡಿ ದುಂಡಾಗಿ ಇವುಗಳನ್ನ ಬರಿಬೇಕು. ಇದು ನಾಲ್ಕನೇ ಓಟೆಗೆ ಸಂಬಂಧಪಟ್ಟಂತ ಪಕ್ಷಿ. ಓಕೆ ಮಕ್ಕಳು, ಇದುವರೆಗೂ ನಾನು ಪಕ್ಷಿಗಳನ್ನ ಹೇಗೆ ಮಾಡ್ಬೇಕು ಅನ್ನೋದನ್ನ ಸೂಚನೆಗಳನ್ನ ನೀಡಿದ್ದೀನಿ. ಇದೆಲ್ಲ ಮಾಹಿತಿ ನಿಮಗೆ ಅರ್ಥ ಆಗಿದೆ ಅನ್ಕೊಂತೀನಿ. ಧನ್ಯವಾದಗಳು.